ಇಲ್ಲಿರುವ ಎಲ್ಲ ನಿರ್ಮಾಪಕರಿಗೆ ಮತ್ತು ವಾಣಿಜ್ಯ ಮಂಡಳಿಯವರಿಗೆ ಮತ್ತು ಚಿತ್ರರಂಗಕ್ಕೆ ಸಂಬಂಧಪಟ್ಟ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ ಸಹಕಲಾವಿದರು ಜೈ ಜಗದೀಶ್, ಸುಂದರ್ ಕೃಷ್ಣಸ್ ಹಾಗೂ ಸುಂದರ್ ರಾಜ್ ಸುಂದರ್ ರಾಜ್ ಹಾಗೂ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ಮಿತ್ರರಿಗೂ ಇನ್ನು ನಮ್ಮ ಉಮೇಶನ ಸಾಷ್ಟಾಂಗ ನಮಸ್ಕಾರ. ಈ ದಿವಸ ನಮ್ಮದೊಂದು ಒಳ್ಳೆ ಸುದಿನ ಅಂತ ತಿಳ್ಕೊಳ್ತೀನಿ ನಾನು. ಯಾವ ಭಾಗ್ಯ ಯಾವ ಕಲಾವಿದರಿಗೂ ಇಷ್ಟು ಭಾಗ್ಯ ಸಿಕ್ಕಿತ್ತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಸಿಕ್ಕಿದ ತೃಪ್ತಿ ಇದೆ. ನನಗೆ ಚಿತ್ರರಂಗಕ್ಕೆ ಬಂದು 62 ವರ್ಷ ಆಯ್ತಿನಲ್ಲಿ ಪಂತಲೂರವರು, ಪುಟ್ಟಣ್ಣನವರು ಇವರು ನನಗೆ ಒಂದು ರಂಗಭೂಮಿಯಿಂದ ಕರ್ಕೊಂಬಂದು ಒಂದು ಕಲೆಯ ಹಾದಿಯನ್ನು, ಒಂದು ಕಲೆಯ ಹಾದಿಯಲ್ಲಿ ಒಂದು ಚಿತ್ರರಂಗದಲ್ಲಿ ಬೆಳೆಯೋ ಹಾಗ ಮಾಡಿದ್ರು. ಪಂತಲೂರವರು ನಿಜವಾಗ್ಲೂ ಬಹಳ ಒಂಥರ, ಅವರು ಸಹ ರಂಗಭೂಮಿಯಲ್ಲಿ ಇದ್ದವರು. ಪೀರ್ ಸಾಹೇಬರ್ ಕಂಪನಿ, ಗುಬ್ಬಿ ಕಂಪ್ನಿ ಬ್ರಾಂಚ್ ಕಂಪ್ನಿಯಲ್ಲಿ ಇದ್ದವರು. ಮತ್ತು ಪುಟ್ಟಣ್ಣನವರು ಸಹಿತ ಅವರ ಚಿಕ್ಕಪ್ಪ ರಾಮಚಂದ್ರ ಶಾಸ್ತ್ರಿಗಳು, ಕೃಷ್ಣಶಾಸ್ತ್ರಿಗಳು ಅವರ ನಾಟಕ ಸಂಸ್ಥೆಯಲ್ಲೂ ಇದ್ದರು. ಹೀಗಾಗಿ ರಂಗಭೂಮಿಯ ಒಂದು ಕಷ್ಟ ಸುಖಗಳ ಅನುಭವದಿಂದ ನನ್ನನ್ನು ಕರೆಸಿದ್ರು. ನನ್ನ ಕರೆಸಿದಾಗ ನನ್ನನ್ನು ಭಾಳ ಚೆನ್ನಾಗಿ ನೋಡಿಕೊಂಡ್ರು. ಯಾಕಂದರೆ ಪಂತಲೂರವರು ರಾಜಮ್ಮನವರು ಮನೆ ಮಗನಾಗಿ ನೋಡಿಕೊಂಡ್ರು. ಒಳ್ಳೆ ನಮ್ಮ ಪುಟ್ಟಣ್ಣನವ್ರು ಸಹಿತ ಅಣ್ಣ ಥರ ಇದ್ದರು, ಸಹೋದರ ಥರ ಚೆನ್ನಾಗಿ ನೋಡಿಕೊಂಡ್ರು. ಭಾಳ ಒಂದು ಕಷ್ಟ ಕಾಲ ಆಗ. ಆಗಿನ ಕಾಲದಲ್ಲಿ ನಮಗೆ ನಾಯಕನ ಪಾತ್ರ, ಮಕ್ಕಳ ರಾಜ್ಯದಲ್ಲಿ ನಾಯಕನ ಪಾತ್ರ ನಮಗೇನು ಗೊತ್ತಿಲ್ಲ. ನಾವು ನಾಟಕದಲ್ಲಿ ಬಾಲಕನ ಪಾತ್ರ ಮಾಡ್ತಿದ್ವಿ, ವಿದ್ಯಾ ಮತ್ತು ಶಾಲೆಯ ಒಂದು ಇದು ಜ್ಞಾನವೂ ಇಲ್ಲ. ಆಗ ಸಿನಿಮಾ ತಾಂತ್ರಿಕತೆ, ಅಭಿನಯ ತಾಂತ್ರಿಕತೆ, ರಂಗಭೂಮಿಯ ತಾಂತ್ರಿಕತೆ ಸ್ವಲ್ಪ ಬೇರೆ ವ್ಯತ್ಯಾಸ ಇರುತ್ತೆ. ಅದು ನಮ್ಗೆ ಗೊತ್ತಿರಲಿಲ್ಲ. ಪುಟ್ಟಣ್ಣನವರು, ಪಂತಲೂರವರು ನಮ್ಮನ್ನು ಸರಿಯಾಗಿ ತಿದ್ದಿ ಆ ಪಾತ್ರ ಯಶಸ್ವಿಯಾಗಿ ಆಯಿತು. ಆ ಮಕ್ಕಳ ರಾಜ್ಯ ಚಿತ್ರವು ಸಹಿತ ಬಹಳ ಯಶಸ್ವಿ ಆಯಿತು. ಇವತ್ತು ಸಹಿತ ಯಾರೇ ಆಗಲಿ ನಮ್ಮ ಅಭಿಮಾನಿ ಅನ್ನದಾತರು ಪ್ರೇಕ್ಷಕರು ಸಿಕ್ಕಿದಾಗಲೆಲ್ಲ ಆ ಚಿತ್ರನ ನೆನೆಸ್ಕೋತಾರೆ. ನಮಗೆ ಒಂದು ಇವತ್ತು ಅದೊಂದು ತೃಪ್ತಿ. ಮತ್ತು ನಮಗೆ ಸಣ್ಣದಿಂದಲೂ ಬರೀ ನಾ 72 ವರ್ಷ ಆಯಿತು ನಾನು ಬಣ್ಣ ಹಚ್ಚಕ್ಕೆ ಶುರು ಮಾಡಿ, ಪಾತ್ರ ಮಾಡೋಕ್ಕೆ ಶುರು ಮಾಡಿ, ಅದರಲ್ಲಿ 62 ವರ್ಷ ಚಿತ್ರರಂಗಕ್ಕೆ ಆಯಿತು. ರಂಗಭೂಮಿ ಎಲ್ಲ ಕಲಾ ಸೇವೆ ಮಾಡ್ಕೊಂಬಂದಿದ್ದೀನಿ. ಅಂದರೆ ಇಲ್ಲಿ ಆ ನಂತರ ನಮ್ಮ ಈ ಚಿತ್ರರಂಗದ ಬಗ್ಗೆ ಹೇಳಬೇಕು ಅಂತಂದರೆ ಅಂದಿನಿಂದ ಇಲ್ಲಿವರೆಗೂ ಎಲ್ಲ ದೊಡ್ಡವರಿರಬಹುದು, ನಿರ್ಮಾಪಕರು ಚಿಕ್ಕವರಿರಬಹುದು, ಒಂದು 3 ತಲೆಮಾರಿನ ನಿರ್ಮಾಪಕರು, ಕಲಾವಿದರು, ನಟರ ಜೊತೆ ನಾನೊಂದು ಒಂದು ಸೇವೆ ಜೊತೆಗೆ ಈ ಕಲಾ ಸೇವೆ ಮಾಡೋ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಎಲ್ಲರೂ ಸಹಿತ ನಮಗೆ ಒಂಥರ, ಇವೆಲ್ಲ ನಾವು ಇವತ್ತು ಈ ಬಟ್ಟೆ ಹಾಕ್ಕೊಂಡಿರಬಹುದು, ಇವತ್ತು ಇಲ್ಲಿ ನಿಂತು ಮಾತಾಡ್ತಿರ್ಬಹುದು, ಇವತ್ತು ನಾನು ಮಾತಾಡೋಕ್ಕೊಂದು ಶಕ್ತಿ ಇರಬಹುದು, ಇದಕ್ಕೆಲ್ಲ ಕಾರಣ ನಮ್ಮ ಕನ್ನಡದ ಚಲನಚಿತ್ರ ಹಿಡಿದಂಥ ನಿರ್ಮಾಪಕರು, ನಿರ್ದೇಶಕರು, ಅವರೆಲ್ಲ ಬೆಳೆಸಿದ ಕೂಸು ನಾನು ಇಲ್ಲಿ ತನಕ. ನಾನು ನನಗೊಂದು ಆಶ್ಚರ್ಯ ಆಗುತ್ತೆ, ಇಷ್ಟು ಬೇಗ ನನಗೆ ಚಿತ್ರರಂಗಕ್ಕೆ ಬಂದು 62 ವರ್ಷ ಆಗೋಯ್ತಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಇಲ್ಲಿ ತನಕ ಅಲ್ಲಿ ಎಲ್ಲ ನಿರ್ಮಾಪಕರು, ನಮ್ಮ ಗಂಗರಾಜವ್ರು ಹೇಳಿದಾಗೆ ಆಗಿನ ಕಾಲದಲ್ಲಿ ಎಷ್ಟು ಕೊಟ್ಟರು ಪಾತ್ರ ಮಾಡ್ತಾಯಿದ್ವಿ, ಕೆಲವರು ಅದನ್ನು ಕೊಡ್ತಿರಲಿಲ್ಲ, ಏನು ಕೊಡ್ತಿರಲಿಲ್ಲ. ಒಂದು ದಿವಸ ಆದರೂ ನಾನು ಚೇಂಬರ್ಗೆ ಬಂದು ಒಂದು ನಿರ್ಮಾಪಕರ ಬಗ್ಗೆ ಇದಾಗಲಿ ಯಾರ ಬಗ್ಗೆ ಒಂದು ಆಕ್ಷೇಪಣಾ ಪತ್ರ ಕೊಡಲಿಲ್ಲ. ಯಾಕೆಂತಂದರೆ ರಂಗಭೂಮಿಯಿಂದ ಅನುಭವಿಸ್ತವ್ರು ನಾವು. ರಂಗಭೂಮಿಯಲ್ಲಿ ತಿಂಗಳಾನುಗಟ್ಟಲೆ ಸಂಬಳ ಇಲ್ಲದೆ ಒದ್ದಾಡ್ತಿದ್ವಿ ನಾವು. ಅಂಥ ಕಷ್ಟಕಾಲದಲ್ಲಿ ಇರಬೇಕಾದ್ರೆ ಸಿನಿಮಾ ನಿರ್ಮಾಪಕರಿಗೂ ಅನೇಕ ಕಷ್ಟಗಳಿರುತ್ತೆ, ಅನೇಕ ತೊಂದರೆಗಳಿರುತ್ತೆ. ಆದ್ದರಿಂದ ಇರಲಿ, ಇವತ್ತಲ್ಲ ನಾಳೆ ಒಳ್ಳೇದಾಗ್ಬೋದು, ಅವ್ರಿಗೂ ಒಳ್ಳೇದಾಗ್ಬೋದು, ನಮಗೂ ಒಳ್ಳೇದಾಗ್ಬೋದು ನಾನು ಅಂದ್ಕೊಂಡೆ. ಅದೇ ಥರನೇ ಇಲ್ಲಿವರೆಗೂ ಸಹಿತ ಆ ನಿರ್ಮಾಪಕರು, ನಿರ್ದೇಶಕರು ಅಂದಿನ ಇಲ್ಲಿ ತನಕ ಎಲ್ಲ ಚೆನ್ನಾಗಿ ಕಾಪಾಡ್ಕೊಂಬಂದಿದ್ದು, ನನ್ನ ಬೆಳೆಸ್ಕೊಂಡ್ಬಂದಿದ್ದಾರೆ. ನಾವೇನು ಬೆಳೆದಿದ್ರು ಇವತ್ತು ನಮಗೆ ಆಸ್ತಿ ಕೊಟ್ಟಿದ್ದ, ನಾನೇನು ಆಸ್ತಿ ಪಾಸ್ತಿ ಏನು ಮಾಡಲಿಲ್ಲ. ಆದರೆ ಅವರು ನಮ್ಮನ್ನ ಹಾಕಿ ಬೆಳೆಸಿ ನನಗೊಂದು ಉಮೇಶ್ ಅನ್ನೋ ಒಂದು ಹೆಸರು ಕೊಟ್ಟಿದ್ದಾರಲ್ಲ ಚಿತ್ರರಂಗದವರು. ಇವತ್ತು 6 ಕೋಟಿ 7 ಕೋಟಿ ಜನಗಳು ನಮ್ಮನ್ನು ಪ್ರೀತಿಸ್ತಾರೆ, ಅದೇ ಒಂದು ದೊಡ್ಡ ಆಸ್ತಿ. ನಮ್ಮನ್ನು ಅಭಿಮಾನಿ ಪ್ರೇಕ್ಷಕರು ಪ್ರೀತಿಸ್ತಾರೆ. ನಮ್ಮ ಇವತ್ತು ಹರೀಶ ನಮ್ಮವರು, ಭಾಮ ಹರೀಶ್ ಅವರು, ಅವರ ಚಿತ್ರದಲ್ಲಿ ಪಾತ್ರ ಮಾಡಿದ್ದೀನಿ. ನಮ್ಮ ಕುಮಾರವರು
ಇವ್ರ ಚಿತ್ರದಲ್ಲಿ ಆಮೇಲೆ ನಮ್ಮ ಇವರು ಗಂಗರಾಜ್ ಅವ್ರ ಚಿತ್ರ, ಆಮೇಲೆ ನಮ್ಮ ಗೆಳೆಯ ಜೈ ಜಗದೀಶ್ ಅವರ ಅವ್ರ ಚಿತ್ರಗಳಲ್ಲೆಲ್ಲ ಪಾತ್ರ ಮಾಡಿದ್ವಿ. ಎಲ್ಲರೂ ನನ್ನ ಸಾಕಿ ಬೆಳೆಸಿದ್ದಾರೆ, ಎಲ್ಲರೂ ನಮ್ಮನ್ನು ತುತ್ತನ್ನಾಕಿ ಈ ಸಾಕಿ ಇಷ್ಟು ಉದ್ದ ಮಾಡಿದ್ದಾರೆ. ನಾನು ಬೆಳೆದಿಲ್ಲ ಅಷ್ಟೇ, ಆದರೆ ಹೆಸರು ಬೆಳೆಸಿದ್ದಾರೆ ನಮ್ಮನ್ನು. ಇದಕ್ಕೆಲ್ಲ ಕಾರಣ ನಮ್ಮ ಚಿತ್ರರಂಗ, ನಮ್ಮ ಭಾಮಹರ್ಷಿಯವರು ಅಧ್ಯಕ್ಷರಾದ ಮೇಲೆ ಇಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಮಾಡ್ತಾನೆ ಇರ್ತಾರೆ ಅವರು. ಇವತ್ತು ನನಗೆ ಅವರ ಒಂದು ಇದರಲ್ಲಿ ನಮಗೆಲ್ಲ ಒಂದು ಒಂದು ನಮ್ಮ ನಾಗೇಶ್ವರ್, ಬೆಂಗಳೂರು ನಾಗೇಶ್ವರ್ ಇವರು ಸಹ ಹಳೆ ಒಂದು ನಮ್ಮ ಜೊತೆ ಕಲಾವಿದರವರು, ಅವ್ರಿಗೂ ನಮಗೆ ಸನ್ಮಾನ ಮಾಡಿದರೆ ಇದಕ್ಕಿಂತ ಭಾಗ್ಯ ನಮಗೆ ಇನ್ನಿದೆ. ಮತ್ತು ನಾನು ನಮ್ಮ ಒಂದು ವಾಣಿಜ್ಯ ಮಂಡಳಿ ಕೇಳ್ಕೊಳ್ಳೋ ಕಳಕಳಿ ಪ್ರಾರ್ಥನೆ ಅಂದರೆ, ಹಳೆ ಕಲಾವಿದರು ಇದ್ದಾರೆ, ನಾವೆಲ್ಲ ಆಗಲಿಂದು ಸಹಿತ ನಿರ್ಮಾಪಕರು ಕೊಟ್ಟ ಸಂಭಾವನೆಗೆ ಅವರು ಹೇಳಿಕೊಟ್ಟ ಹಾಗೆ ನಾವು ಚಿತ್ರರಂಗ ನಡ್ಕೊಂಬಂದಿದ್ದೀವಿ. ಇತ್ತೀಚೆಗೆ ಸ್ವಲ್ಪ ನಮ್ಮ ಹಳೆ ಕಲಾವಿದರನ್ನ ನಮ್ಮ ಸ್ವಲ್ಪ ಎಲ್ಲೋ ಸ್ವಲ್ಪ ಮರೆತಿದ್ದಾರೆ ಅಂತ ಹೇಳಿದೆ. ಅಪಾರ್ಥ ಮಾಡ್ಕೊಂಡಿರ್ಬೇಕು ನಮ್ಮ ಬಗ್ಗೆ, ಅವರು ಅಪಾರ್ಥ ಮಾಡ್ಕೊಂಡಿರ್ಬೇಕು. ಆದರೆ ಸ್ವಲ್ಪ ನಿಮ್ಮ ಚೇಂಬರಿಂದ ನಿರ್ಮಾಪಕರು ನಿರ್ಮಾಪಕರಿಗೆ ನಿರ್ದೇಶಕರು ಹೇಳಿ, ಇನ್ನೊಬ್ಬರು ಕಲಾವಿದರಲ್ಲಪ್ಪ ಹೀಗೆ ಹಳೆ ಕಲಾವಿದರುಗಳು ಅಂತ ಸ್ವಲ್ಪ ಅವರು ಸ್ವಲ್ಪ ಹೇಳಿದ್ರೆ ಮತ್ತೆ ಇನ್ನೇನಿಲ್ಲ ನಮಗೆ. ನಾನು ಯಾವ ತೀರ್ಥಕ್ಷೇತ್ರಕ್ಕೆ ಹೋಗೋದಲ್ಲ, ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರೆ ಅದೇ ಒಂದು ಪುಣ್ಯಸ್ಥಳ. ಆ ಪಾತ್ರದಲ್ಲಿ ಮಾತಾಡ್ತಿಲ್ಲ, ಅದೇ ದೇವರ ಸ್ತೋತ್ರ. ಆ ನಿರ್ಮಾಪಕರು ನಿರ್ದೇಶಕರು ಅಭಿಮಾನಿಗಳು ಅವರೇ ದೇವರುಗಳು, ನಮ್ಗೆ ಅದೇ ಒಂದು ತೀರ್ಥಕ್ಷೇತ್ರ ಇದ್ದಂಗೆ, ನಮಗೆ ಕಲೆಯ ಸ್ಥಾನ. ಆದ್ದರಿಂದ ಸ್ವಲ್ಪ ನಮ್ಮ ನಮ್ಮ ವಾಣಿಜ್ಯ ಮಂಡಳಿಯಿಂದ ನಿರ್ಮಾಪಕ ನಿರ್ದೇಶಕರಿಗೆ ಒಂದು ಸುಮ್ಮನೆ ಕಿವಿ ಮಾತು ಹೇಳಿದ್ರೆ ಸ್ವಲ್ಪ ಇನ್ನು, ಯಾಕೆಂದರೆ ನಾನು ಒಂದು ದಿವಸ ಪಾತ್ರ ಮಾಡಿದ್ರೆ ಒಂದು ವಾರ ಒಳ್ಳೆ ಉತ್ಸಾಹವಾಗಿ ಆರೋಗ್ಯ ಆಗಿರ್ತೀನಿ, ಚೆನ್ನಾಗಿರ್ತೀನಿ. ನನಗೆ ಮತ್ತೆ ಇನ್ನೊಂದು ಇಷ್ಟು, ನನಗೆ 77 ವರ್ಷ ಆಯಿತು, ನೆನಪಿನ ಶಕ್ತಿ ಏನು ಕುಂದಿಲ್ಲ. ಪಾತ್ರಗಳು ಯಾವ ಪಾತ್ರ ಕೊಟ್ಟರು, ಯಾರು ಯಾವ ಪಾತ್ರ ಕೊಟ್ಟರು ಅವ್ರು ಹೇಳಿದ ಹಾಗೆ ನಾವು, ಯಾಕೆಂದರೆ ನಿರ್ದೇಶಕರ ಕೈಕೂಸು ನಾವು, ಅವ್ರು ಹೇಗೆ ಹೇಳ್ತಾರೋ ಹಾಗೆ ಪಾತ್ರ ಮಾಡಿದ್ದೀವಿ. ಅದಕ್ಕೋಸ್ಕರ ಅದು ಒಂದು ಸರಸ್ವತಿ ಕೃಪೆ, ಇವತ್ತು ನಮ್ಮ ಹಿರಿಯರ ಕೃಪೆ, ನಮ್ಮ ತಂದೆ ತಾಯಿಯ ಕೃಪೆ, ಅಭಿಮಾನಿ ಅನ್ನದಾತರು ಎಲ್ಲರ ಕೃಪೆ. ಆದ್ದರಿಂದ ನಾವಿಲ್ಲಿ ತನಕ ನಾವೇನೇ ಇದು ಮಾಡಿದ್ರು ಬೆಳೆದು ಬಂದರೂ ಸಹ ಅದು ಎಲ್ಲರೂ ಕಾರಣ ಆಗ್ತಾರೆ, ನಾವೇನಲ್ಲ ನಾವೇನಲ್ಲ, ಸುಮ್ಮನೆ ನಾವು ಸುಮ್ಮನೆ ನಿಮಿತ್ತ ಅಷ್ಟೇ. ಅದರಿಂದ ನಮ್ಮ ಭಾಮಹರ್ಷಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕೆ ಅವ್ರಿಗೂ ನಿರ್ಮಾಪಕರಿಗೂ ನಿರ್ದೇಶಕರು ಒಂದು ಕಿವಿ ಮಾತು ಹೇಳಿ, ನಮ್ಮ ಹಳೆ ಕಲಾವಿದರು ನಾವೆಲ್ಲ ಇದ್ದೀವಿ, ನಾವೆಲ್ಲ ಇದ್ದೀವಿ, ಇದಕ್ಕೋಸ್ಕರನೇ ನಾವು ಕಷ್ಟಪಟ್ಕೊಂಡು ಬಂದಿದ್ವಿ. ನಾವೇನು ಆಸ್ತಿ ಪಾಸ್ತಿ ಮಾಡಿಲ್ಲ, ಜನಗಳನ್ನು ಸಂಪಾದನೆ ಮಾಡಿದ್ವಿ. ಹಾಗಾಗಿ ತಾವೆಲ್ಲ ನಮ್ಮ ಒಂದು ನಮ್ಮ ಕಳಕಳಿಯನ್ನು ಪ್ರಾರ್ಥನೆ ಅವ್ರು ಮನಿಸ್ತಾರೆ ಅಂತ ಕಾಣುತ್ತೆ. ಮತ್ತು ನಮಗೆ ಇವತ್ತು ಬಹಳ ಸಂತೋಷ ಆಯಿತು, ಭಾಮಹರೀಶ್ವರು ಮತ್ತು ನಮ್ಮ ಗೆಳೆಯರು ಕುಮಾರ್ ಅವರು, ಗಂಗರಾಜರವರು, ಸುಂದರರಾಜ್ ಇವರೆಲ್ಲ ಒಂದು ಫೋನ್ ಮಾಡಿ ಇವತ್ತು ನಿಮಗೆ ಒಂದು ಸನ್ಮಾನ ಅಂತಂದಾಗ ನನಗೊಂಥರ ಭಾಳ ಸಂತೋಷ ಆಯಿತು. ಮತ್ತು 62 ವರ್ಷದಿಂದ ಹೋದೆ, ಪಂದಳೂರು ಚಿತ್ರದಲ್ಲಿ ಪಾತ್ರ ಮಾಡ್ತಿರೋ ಏನು ಸಂತೋಷ ಆಗ್ತಿತ್ತು, ಆ ಸಂತೋಷ ನನಗೆ ಇವತ್ತು ಕಾಣ್ತಾ ಇದ್ದೀನಿ. ಆ ಹಿರಿಯರೆಲ್ಲ ಬೆಳೆಸಿದ್ರು, ಅದಕ್ಕೆ ಕಾರಣ ಎಲ್ಲರೂ ಕಾರಣ ಆಗ್ತಾರೆ. ಅದಕ್ಕೋಸ್ಕರ ನನಗಂತೂ ಮಾತಾಡೋಕ್ಕೆ ಬಾಯಿ ಬರ್ತಿಲ್ಲ, ಯಾಕೆಂದರೆ ಸಂತೋಷ ಒಂಥರ ಆನಂದ, ಒಂಥರ ಆನಂದ ಭಾಷ್ಯವನ್ನು ಬರ್ತಾ ಇದೆ. ಇವರೆಲ್ಲ ಇನ್ನೂ ನಮ್ಮನ್ನು ಇಷ್ಟು ಪ್ರೀತಿಸ್ತಾರಲ್ಲ, ನಾವು ಯಾರು ಅವ್ರು ಯಾರು, ಎತ್ತಣ್ಣ ಮಾಮರ ಎತ್ತಣ್ಣ ಹೋಗಿಲ್ಲ ಎತ್ತಲಿತ್ತ ಸಂಬಂಧವಯ್ಯ, ಆದರೂ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಚಿತ್ರರಂಗದಲ್ಲಿ ಇಷ್ಟೊಂದು ಬೆಳೆಯೋದಕ್ಕೆ ಕಾರಣರಾಗಿದ್ದಾರಲ್ಲ ಇವರೆಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕಾಗಲ್ಲ, ಧನ್ಯವಾದಗಳು ಅವರ ಹಿರಿಯರ ಆ ಎಲ್ಲರ ಒಂದು ಪಾದಾರ್ವಧಿಗಳಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ನಮ್ಮ ಅಭಿಮಾನಿ ಅನ್ನದಾತರು ಪ್ರೇಕ್ಷಕರು ಸಹಿತ ಇಲ್ಲಿಯವರೆಗೂ ಪ್ರೀತಿಯಿಂದ ನಮ್ಮನ್ನು ಬೆಳೆಸ್ಕೊಂಬಂದಿದ್ದಾರೆ, ಅವ್ರಿಗೂ ಸಹಿತ ನಮ್ಮ ಮಾಧ್ಯಮದವ್ರಿಗೂ ನಮ್ಮ ಪತ್ರಿಕಾಕರ್ತರಿಗೂ ಮತ್ತು ಇಡೀ ನಮ್ಮ ಚಿತ್ರರಂಗದಲ್ಲಿ ಎಲ್ಲರೂ ನನ್ನ ಬೆಳವಣಿಗೆಗೆ ಕಾರಣರಾದ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಜೈ ಕರ್ನಾಟಕ ಮಾತೆ.